ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಒಳ ಮೀಸಲಾತಿಯನ್ನು ವಿರೋಧಿಸಿ ಕೊರಚ, ಕೊರಮ, ಲಂಬಾಣಿ, ಭೋವಿ ಒಳಗೊಂಡಂತೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಸಮುದಾಯದ ನಾಲ್ಕು ಸಮುದಾಯದವರು ಸೇರ್ಕೊಂಡಿದ್ದಾರೆ. ಒಟ್ಟು 99 ಜಾತಿಯ ಪರವಾಗಿ ನಾನು ಹೇಳ್ಕೊಳ್ಳೋದಿಷ್ಟೇ. ನಾವೆಲ್ಲರೂ ಭಾಳ ಹಿಂದುಳಿದೀವಿ, ಆರ್ಥಿಕವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವೂ ಸಹ ಭಾಳ ಹಿಂದುಳಿದಂತು. ಇನ್ನು ಅನಾದಿ ಕಾಲದಿಂದಲೂ ಇವತ್ತಿನ ತನಕನೂ ಸಹ ಅಲೆಮಾರಿ ಜೀವನದಲ್ಲಿ ನಾವು ಅನೇಕ 50-60% ಅಲೆಮಾರಿ ಜೀವನದಲ್ಲಿ ಜೀವನ ಮಾಡ್ತಿದ್ದಾರೆ. ಸ್ವಾಗತವನ್ನು ಕೋರ್ತಾ ನಮ್ಮ ಸುಮಾರು ಸಂವಿಧಾನದ ಆಸೆಯದಂತೆ ಇದು 101 ಜಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿ ಚಿಂತನೆ ಮಂಥನ ಮಾಡಿ ಆಗಿನ 1959 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾರಿ ಮಾಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ 101 ಜನ ನಾವು ಪರಿಶಿಷ್ಟ ಜಾತಿಯಲ್ಲಿದ್ದೀವಿ. ಈಗ ಬಲಗೈ ಮತ್ತು ಅಂತ ಹೇಳಿಬಿಟ್ಟು ಅವರಿಗೆ 6%, ಎಡಭಾಗ ಅಂತೇಳಿ ಅವರಿಗೆ 5.5% ಕೊಟ್ಟು 15% ಮೀಸಲಾತಿಯಲ್ಲಿ ಎರಡು ಜಾತಿಗೆ ಮಾತ್ರ ಪ್ರಾತಿನಿಧ್ಯವನ್ನು ಕೊಟ್ಟು ಇನ್ನು ಉಳಿದ 99 ಜಾತಿಗೆ ಅನ್ಯಾಯವಾಗಿದೆ. ಚರ್ಚೆಯನ್ನು ಮಾಡಿದ ಪ್ರಯುಕ್ತ ನಾವು ಯಾವುದೇ ರೀತಿ ಅದಕ್ಕೆ ಒಪ್ಪೋದಿಲ್ಲ, ನಾವು ವರ್ಗೀಕರಣ ಮಾಡೋದಕ್ಕೆ ಒಪ್ಪೋದಿಲ್ಲ ಅಂತೇಳಿ ನಮ್ಮ ಭೋವಿ ಮತ್ತು ಲಂಬಾಣಿ ಕೊರಚ ಕಮಣ ಕೊರ್ಮ ಜಗಳೂರುಪಟ್ಟಣದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮುಖಾಂತರ ಆಗಮಿಸಿ ಗ್ರೇಟ್ ಟು ತಹಸೀಲ್ದಾರ್ ಮಂಜಾನಂದ್ರ ಅವರಿಗೆ ಮನವಿ ಪತ್ರ ನೀಡಲಾಯಿತು.